ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಸ್ಪೆಷಲ್ ಅಂತ ಹೇಳಿದ್ರೆ ಉಂಟಲ್ಲ, ಒಂದು ಉಡರ್ಗೆ ಅಂತ ಹೇಳುವಂಥ ಸ್ಪೆಷಲ್ ಆಗಿರುವಂಥ ತಿಂಡಿಯನ್ನು ಮಾಡ್ತಾ ಇದ್ದೇನೆ. ನೀವು ಹೆಸರು ಕೂಡ ಕೇಳಿರೋಕ್ಕಿಲ್ಲ, ಆದರೆ ಇದರ ವಿಶೇಷತೆ ಅಂತ ಹೇಳಿದರೆ ಈ ಕೆಲವೆಲ್ಲ ಸೊಪ್ಪುಗಳುಂಟು, ನಮಗೆ ಅದನ್ನು ಡೈರೆಕ್ಟಾಗಿ ಆಹಾರದಲ್ಲಿ ಸೇವಿಸಲಿಕ್ಕೆ ಆಗೋದಿಲ್ಲ. ಹಾಗೆ ಅದರಲ್ಲಿರುವಂಥ ಸತ್ವಗಳುಂಟಲ್ಲ, ಅದನ್ನು ನಾವು ಬೇರೆ ಆಹಾರಗಳನ್ನು ಮಾಡುವುದರ ಮೂಲಕ ಅದರ ಜೊತೆಗೆ ಸೇರಿಸಿಕೊಂಡು ಸೇವಿಸುವಂಥದ್ದು, ಆಗ ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತೇಳಿ ಇರುವಂಥ ವಿಷಯ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ ಹೇಗೆ ಅಂತೇಳಿ ನೋಡುವ, ಬನ್ನಿ. ಫ್ರೆಂಡ್ಸ್, ಉಡರ್ಗೆ ಮಾಡಲಿಕ್ಕೆ ಅಂತೇಳಿ ನಾನಿಲ್ಲಿ 1.5 ಕಪ್ಪಿನಷ್ಟು ಉದ್ದು ಹಾಗೆ 4 ಕಪ್ಪಿನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಆಯಿತಾ, ಇದು ಚೆನ್ನಾಗಿ ನೆನೆಸಿಟ್ಟಂಥದ್ದು, ಹಾಗೆ ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಇದನ್ನೀಗ ನೈಸಾಗಿ ಕಡಿದುಕೊಳ್ಬೇಕು, ಉದ್ದನ್ನು ಬೇರೆ, ಅಕ್ಕಿಯನ್ನು ಬೇರೆ, ಇಡ್ಲಿಗೆಲ್ಲ ಕಡಿದಾಗ ಅದೇ ರೀತಿಯಲ್ಲಿ ಕಡಿದುಕೊಳ್ಳುವಂಥದ್ದು. ಉದ್ದು ನೈಸಾಗಿ ಕಡ್ದಾಯಿತು, ಒಂದು ಪಾತ್ರೆಗೆ ತೆಗೆದುಕೊಳ್ಳೋದು. ಇದೇ ಕಲ್ಲಲ್ಲಿ ಅಕ್ಕಿ ಕೂಡ ಕಡ್ದುಕೊಳ್ಳೋದು, ಸಾಮಾನ್ಯವಾಗಿ ನಾವು ಇಡ್ಲಿಗೆಲ್ಲ ಉಪಯೋಗಿಸುವಾಗಿರುವಂಥ ಅಕ್ಕಿ. ಈಗ ಅಕ್ಕಿಯನ್ನು ಕೂಡ ಸರಿತರಿಯಾಗಿ ಕಡಿದುಕೊಂಡಿದ್ದೇನೆ. ಆಯಿತಾ, ನನಗೆ ಇದನ್ನು ಕೂಡ ತೆಗೆದು, ಈಗ ಉದ್ದಿನ ಇಟ್ಟು ತೆಗೆದಿದ್ದೇವಲ್ಲ, ಅದಕ್ಕೆ ಒಟ್ಟಿಗೆ ತೆಗೆದುಕೊಳ್ಳೋದು, ಹುಳಿ ಬರಬೇಕು ಇನ್ನೆಲ್ಲ. ತರಿ ತರಿ ಅಂತ ಹೇಳಿದ್ರೆ ಒಂದು ಬೊಂಬಾಯಿ ರವೆ ರೀತಿಯಲ್ಲಿ ಉಂಟು ನೋಡಿ, ಸಣ್ಣ ತರಿ. ಹಿಟ್ಟೆಲ್ಲ ಕಡ್ದಾಯ್ತು, ಇನ್ನೀಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಹುಳಿ ಬರಲಿಕ್ಕೆ ಇಟ್ಟರಾಯ್ತು. ಒಂದು 8 ಗಂಟೆಗಳಷ್ಟೊತ್ತು, ಬೇಸಿಗೆಯಲ್ಲಿ ಆದರೆ ಒಂದು 6 ಗಂಟೆ ಸಾಕಾಗ್ತದೆ, 8 ಗಂಟೆಗಳಷ್ಟೊತ್ತು ಇಡುವ. ಇನ್ನೀಗ ಇದರ ಮೇಲಿನೊಂದು ಬಟ್ಟೆಯನ್ನು ಮುಚ್ಚಿ, ಹಾಗೆ ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಡ್ತೇನೆ, ಸರಿಯಾಗಿ ಹುಳಿ ಬರಲಿ. ಇನ್ನೀಗ ನಮಗೆ ಉಡರ್ಗೆ ಮಾಡಲಿಕ್ಕೆ ಉಂಟಲ್ಲ, ಒಂದು 2-3 ರೀತಿಯ ಸೊಪ್ಪುಗಳು ಬೇಕಾಗ್ತದೆ. ಆಯಿತಾ, ಆ ಸೊಪ್ಪನ್ನು ತಗೊಂಡು ಬರಲಿಕ್ಕೆ ನಾವು ಗುಡ್ಡಕ್ಕೆ ಹೋಗ್ತಾ ಇದ್ದೆ. ಶರ್ಮಣ್ಣ ನಮಗೆ ಅದರ ಬಗ್ಗೆ ತಿಳಿಸಿಕೊಡ್ತಾರೆ ಎಂಥ ಉಡರ್ಗೆ ಸ್ಪೆಷಲ್ ಅಂತೇಳಿ. ನಮಗೆ ಸೊಪ್ಪುಗಳು ಯಾವುದೆಲ್ಲ ಬೇಕು ಶರ್ಮಣ್ಣ? ಇದೀಗ ನಮ್ಮ ಹತ್ರ ಉಡರ್ಗೆ ಬಟ್ಟಲಿರುವುದು 4, ಅದಕ್ಕೆ 4ಕ್ಕೆ 1ಕ್ಕೆ ಹಲಸಿನ ಸೊಪ್ಪು, ಇನ್ನೊಂದಕ್ಕೆ ದಾಲ್ಚಿನಿ ಸೊಪ್ಪು, ಮತ್ತೊಂದಕ್ಕೆ ಹಾಲುವಣ ಅಂದರೆ ಹೊಂಗಾರೆ ಸೊಪ್ಪು, ಮತ್ತೊಂದಕ್ಕೆ ಅತ್ತಿ ಸೊಪ್ಪನ್ನು ಇಟ್ಟು ನಾವೊಂದು ಇಡ್ಲಿ ಹಿಟ್ಟನ್ನು ಹೊಯ್ಯುವ. ಇವತ್ತು ಉಡರ್ಗೆ ಮಾಡಲಿಕ್ಕೆ ನಾವು ಉಪಯೋಗಿಸುವ ಇನ್ನೊಂದು ಸೊಪ್ಪು ಅತ್ತಿ ಅಥವಾ ಔದುಂಬರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆದರೆ ಇದು ನಮ್ಮ ಶರೀರಕ್ಕೆ ಬೇಕಾದ ಯಾವುದೋ ಒಂದು ಪೋಷಕಾಂಶವನ್ನು ಕೊಡ್ತದೆ. ಹಾಗೆ ಇದನ್ನು ನೇರ ತಿನ್ನಲಿಕ್ಕೆ ಆಗುವುದಿಲ್ಲ, ಹಾಗೆ ಉಡರ್ಗೆ ಮೂಲಕ ನಾವು ನಮ್ಮ ಶರೀರಕ್ಕೆ ಅದನ್ನು ಸೇವಿಸಲಿಕ್ಕೆ ಆಗ್ತದೆ. ಇನ್ನೀಗ ಹಾಲವಾಣ ಅಥವಾ ಹೊಂಗಾರೆ ಅಂತ, ಹಾಲಿವಾಣ ಅಥವಾ ಹೊಂಗಾರೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಈಗ ಅದೊಂದು ಯಾವುದೋ ಒಂದು ನಮಗೆ ಗುರುತಿಸಲಿಕ್ಕಾಗದ ರೋಗದಿಂದ ನಾಶ ಆಗ್ತಾ ಇದೆ. ಆದರೆ ಔಷಧೀಯ ಗುಣಗಳು ಅತ್ಯಂತ ಹೆಚ್ಚಿದೆ ಈ ಹಾಲವಾಣದಲ್ಲಿ, ಹಾಗೆ ನಾವೀಗ ಅದನ್ನು ಕೂಡ ಇವತ್ತು ಉಪಯೋಗಿಸುವ. ಈಗ ನಮಗೆ ಇಜಿನ ಅಥವಾ ದಾಲ್ಚಿನಿಯ ಸೊಪ್ಪು ಉಂಟಲ್ಲ, ಅದು ಮಾತ್ರ ಸಿಗಲಿಕ್ಕೆ ಬಾಕಿ ಇರೋದು, ಅದನ್ನೊಂದು ಹುಡುಕಿಕೊಂಡು ಹೋಗ್ತಾ ಇದ್ದೆ. ನಮ್ಮ ಊರಿನ ಗುಡ್ಡೆಯ ಬದಿಯಲ್ಲೆಲ್ಲ ಈ ರೀತಿಯಾಗಿರ್ತದೆ ನೋಡಿ, ಇದೆಲ್ಲ ಇದ್ರೆ ನಮಗೆ ಬೇಕಾದಂಥ ಸೊಪ್ಪುಗಳು ಫಲವಸ್ತುಗಳು ಎಲ್ಲ ಸಿಗ್ತದೆ ನೋಡಿ. ಇದು ದಾಲ್ಚಿನಿ ಮರದ ಸೊಪ್ಪು, ಇದನ್ನೀಗ ನಾವು ಉಡರ್ಗೆಯಲ್ಲಿ ಉಪಯೋಗಿಸುವ ಕಾರಣ ಒಂದು 2 ಗೆಲ್ಲು ತಗೊಳ್ಳುವ ಸಾಕಾದೀತು. ಇದೆಯಲ್ಲ ಬೆಲ್ಲಂತೊಟ್ಟು, ಬೆಲ್ಲಂತೊಟ್ಟು ಅಂತ ಹೇಳ್ತಾರೆ ಇದನ್ನು ನಮ್ಮ ಹಳ್ಳಿ ಭಾಷೆಯಲ್ಲಿ. ಇದರ ಸೊಪ್ಪಿನ ಬುಡದಲ್ಲಿ ಸ್ವಲ್ಪ ಸಿಹಿ ಇರ್ತದೆ. ಫ್ರೆಂಡ್ಸ್, ಇದೀಗ ನೋಡಿ ಒಂದು 8 ಗಂಟೆಗಳಷ್ಟೊತ್ತಾಯಿತು ಹುಳಿ ಬರುವಂಥದ್ದು ನೋಡಿ, ಒಳ್ಳೆ ಹುಳಿ ಬಂದಿದೆ. ಇನ್ನೇ ಅದಕ್ಕೆ ನಾವು ಉಪ್ಪೆಲ್ಲ ಅಂತ ಹಾಕಲಿಲ್ಲಲ್ಲ, ಈಗ ಹಾಕಿಕೊಳ್ಬೇಕು, ಒಮ್ಮೆ ಬೆರೆಸಿಕೊಳ್ಳ ಮತ್ತೆ ಹಾಕಿಕೊಳ್ಳ. ಹುಳಿ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ.
ನಾವು ಈ ಸೊಪ್ಪನ್ನೆಲ್ಲ ತಗೊಂಡು ಬಂದಿದ್ದೇವಲ್ಲ, ಯಾಕೆ ಅಂತ ಹೇಳಿದ್ರೆ ಉಂಟಲ್ಲ, ಇದು ಉಡರ್ಗೆ ಮಾಡುವಂಥ ಬುಟ್ಟಿ. ಈ ಬುಟ್ಟಿಯೊಳಗೆ ನಾವು ಆ ಸೊಪ್ಪನ್ನಿಟ್ಟು ಹಿಟ್ಟನ್ನು ಹರಿದು ಅದರಲ್ಲಿ ಉಡರ್ಗೆ ಮಾಡುವಂಥದ್ದು. ಇನ್ನೇಗೆ ಈ ಸೊಪ್ಪನ್ನೆಲ್ಲ ಒಂದು ಕ್ಲೀನ್ ಮಾಡಿಕೊಳ್ಳುವ. ನಾಲ್ಕು ಬುಟ್ಟಿ ಉಂಟು ನನಗೆ, ನಾಲ್ಕು ಬುಟ್ಟಿಗೆ ಕೂಡ ನಾಲ್ಕು ರೀತಿಯ ಸೊಪ್ಪುಗಳು, ಒಂದು ಐದೈದು ಆರು ಆರು ಎಲ್ಲ ಸಾಕಾಗ್ತದೆ. ಒಮ್ಮೆ ತೊಳೆದಿಟ್ಟುಕೊಂಡ್ರೆ ಆಯ್ತು ಅಂತ ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳುವ. ಇದು ಅತ್ತಿಯ ಸೊಪ್ಪು. ಅತ್ತಿಯ ಸೊಪ್ಪು ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ನೋಡಿ, ಪೂಜೆ ಹೋಮ ಇತ್ಯಾದಿಗಳಲ್ಲಿ ಉಪಯೋಗಿಸುವಂಥದ್ದು, ಗಣಹೋಮಕ್ಕೆಲ್ಲ ಇಂಪಾರ್ಟೆಂಟ್ ಇದು. ಇದು ಹೊಂಗಾರೆಯ ಸೊಪ್ಪು ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ, ಒಳ್ಳೆ ಅಶ್ವತ್ಥ ಪಾಲಾಶ ಆ ಸೊಪ್ಪಿನ ರೀತಿಯಲ್ಲಿ ಇರುವಂಥದ್ದು ಇದು ಕೂಡ. ಇನ್ನೀಗ ಇದು ಇಜಿನ ಸೊಪ್ಪು ಒಂದು ಬಾಕಿ ಉಂಟು, ನಮ್ಮ ಪಲಾವೆಲೆ ಅಂತ ಹೇಳ್ತೇವಲ್ಲ ಅದು, ಇದೇ ಸೊಪ್ಪು ಒಣಗಿಸಿ ಪಲಾವೆಲೆ ಅಂತೇಳಿ ಸಿಗೋದು. ಕೆಲಸ ಉಂಟು ಅದಕ್ಕೆ ಸರ್ ಒಣಗಿಸ್ಲಿಗೆ. ಇನ್ನೀಗ ನನಗಿರುವ ಕೆಲಸ ಅಂತ ಹೇಳಿದರೆ, ಈ ಉಡರ್ಗೆ ಬುಟ್ಟಿ ಉಂಟಲ್ಲ ಇದಕ್ಕೊಂದು ಈಗ ತೊಳೆದಿಟ್ಟಂಥ ಸೊಪ್ಪನ್ನು ಹೀಗಿಟ್ಟುಕೊಂಡು ಬಂದರೆ ಆಯಿತು. ಸಣ್ಣ ಸಣ್ಣ ಎಲೆಗಳಾದರೆ ಅದರ ಒಳಗೆ ನಿಲ್ತದೆ ನೋಡಿ. ಹೀಗೆ ಈ ಸೊಪ್ಪಿಟ್ಟು ಮಾಡಿ ಆಗುವಾಗ ಉಂಟಲ್ಲ, ಇದರ ಅಂಶ ಸಿಗೋದು ಮಾತ್ರ ಅಲ್ಲ, ಒಳ್ಳೆ ಪರಿಮಳ ಕೂಡ ಇರ್ತದೆ ನೋಡಿ. ನಮಗೆಲ್ಲವನ್ನು ಕೂಡ ಸೊಪ್ಪು ಇಟ್ಟಾಯಿತು, ಇನ್ನೀಗ ಬುಟ್ಟಿಯೆಲ್ಲ ಸೆಟ್ ಮಾಡಿ ಆಯಿತು. ಇನ್ನೀಗ ಇದಕ್ಕೆ ಹಿಟ್ಟೆರೆದು ಉಡರ್ಗೆ ರೆಡಿ ಮಾಡಲಿಕ್ಕೆ ಇರೋದು ಅಷ್ಟೇ. ಒಲೆಯಲ್ಲಿ ನೀರಿಟ್ಟಿದ್ದೇವೆ, ಕುದಿಲಿಕ್ಕೆ ಕೂಡ ಶುರು ಆಯಿತು. ಇನ್ನೀಗ ಇದೆಯಲ್ಲ ಹಿಂಗೆ ಇರೋದಲ್ಲ ಆತಲ್ಲ, ನೀರು ಕುದಿಲಿಕ್ಕೆ ಶುರು ಆಯಿತು. ಹ್ಞೂ ನೋಡಿ, ಹಿಟ್ಟು ಕೂಡ ಹದವಾಗಿ ಉಂಟು ನೋಡಿ. ಸ್ವಲ್ಪ ನಾವು ಈ ಮೂಡೆ ಇದೆಲ್ಲ ಮಾಡುವಾಗ ಮಾಡುವ ಹಿಟ್ಟಿನಾಗ ಉಂಟು, ಇದಕ್ಕೆ ಎರೆದುಕೊಂಡ್ರೆ ಆಯಿತು. ಮುಕ್ಕಾಲು ಎರೆದುಕೊಳ್ಳುವ, ಮುಕ್ಕಾಲು ವಾಶಿ. ಇದನ್ನೀಗ ಇಡ್ಲಿಯ ಪಾತ್ರದಲ್ಲಿ ಇಡುವ. ಈ ಪಾತ್ರದಲ್ಲಿ ಹೀಗೆ ಮೂರು ಹಿಡಿಯಿತು, ಇಟ್ಟರಾಯಿತು. ಇನ್ನೀಗ ಮುಚ್ಚಿಟ್ಟು ಇದನ್ನು ಸರಿಯಾಗಿ ಬೇಯಿಸಿಕೊಂಡ್ರಾಯ್ತು, ಒಂದು 35 ನಿಮಿಷದಲ್ಲಿ ಬೇಯುತ್ತದೆ. ನಮಗೆ ಉಡರ್ಗೆ ಬೇಯೋ ಹೊತ್ತಲ್ಲಿ ಅದಕ್ಕೆ ಕೂಡ್ಲಿಕ್ಕೊಂದು ಸಾರಿನಾಗೆ ಮಾಡುವ. ಇದು ಸಾರು ಅಂತ ಹೇಳಿದ್ರೆ ಒಂದು ನೆರುಗೆಲೆ ಸೊಪ್ಪು ಅಂತಲ್ಲ ಶರ್ಮಣ, ನರುಗೆಲೆ ಸೊಪ್ಪು ಅಂತೇಳಿ, ಒಳ್ಳೆ ಪರಿಮಳ ಉಂಟಾಯ್ತ ಇದು. ಇದನ್ನು ಹೀಗೆ ಕೊಯ್ದು ಹೀಗೆ ಮುಸಿದ್ರೆ ಕಿವಿಚಿ ಮುಸುವಾಗ ಒಳ್ಳೆ ಪರಿಮಳ. ಹಾಂ, ಬೇರೆ ಸೊಪ್ಪಿಗಿಂತಲೂ ಪರಿಮಳ ಉಂಟು. ನಮಗೆ ಇಷ್ಟು ಸಾಕು ನೋಡಿ. ಈ ಸೊಪ್ಪಿನೊಟ್ಟಿಗೆ ಉಂಟಲ್ಲ ನಾಲ್ಕು ನುಗ್ಗೆ ಸೊಪ್ಪು ಕೂಡ ಸೇರಿಸಿಕೊಳ್ಳುವ. ಇಲ್ಲಿ ಒಳ್ಳೊಳ್ಳೆ ಸೊಪ್ಪು ಉಂಟು ನೋಡಿ, ಅದನ್ನೊಂದು ಸ್ವಲ್ಪ ಜಪ್ಪಿಕೊಳ್ಳುವ. ದೊಡ್ಡ ದೊಡ್ಡ ದಂಟು ಉಂಟಲ್ಲ ಇದರಲ್ಲಿ, ಆ ದಂಟು ಬೇಡ. ಹೀಗೆ ಉಗ್ಗಿ ಮಾಡಿಕೊಂಡ್ರೆ ಆಯ್ತು. ಸ್ವಲ್ಪ ಈ ಸಾರಿಗೆ ನಾವು ತಕ್ಕೊಂಡಿರುವಂಥದ್ದು ನರುಗಲ ಸೊಪ್ಪು, ಹಾಗೆ ನುಗ್ಗೆ ಸೊಪ್ಪು, ಮತ್ತೆ ಒಂದು ಮೂರು ಗಾಂಧಾರಿ ತಕ್ಕೊಂಡಿದ್ದೇನೆ ಕಾರಕ್ಕನುಸಾರವಾಗಿ ತಕ್ಕೊಂಡ್ರೆ ಆಯ್ತು. ಹಾಗೊಂದು ಸುಂಡು ಶುಂಠಿ. ಸಾರಿಗೆ ಹೆಸರುಬೇಳೆ ಹಾಕಿ ಮಾಡ್ತಾ ಇರುವಂಥದ್ದು ನೋಡಿ, ಇಲ್ಲಿಗೆ ಬೇಯ್ತಾ ಉಂಟು. ನನಗೆ ಸೊಪ್ಪನ್ನು ಇದಕ್ಕೆ ಸೇರಿಸಿಕೊಳ್ತೇನೆ. ಹೆಸರುಬೇಳೆ ಬೆಂದ ಕಾರಣ ಸೊಪ್ಪು ಕೂಡ ಬೇಯಲಿಕ್ಕೆ ದೊಡ್ಡ ಸಂಗತಿ ಇಲ್ಲ, ಬೇಗ ಆಗ್ತದೆ. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಹುಡಿಯಿಂಗು ಸೇರಿಸ್ತಾ ಇದ್ದೇನೆ. ಸಿಹಿಗೆ ಸಣ್ಣ ತುಂಡು ಬೆಲ್ಲ ಸೇರಿಸ್ತಾ ಇದ್ದೇನೆ. ಈಗ ಶುಂಠಿ ಮತ್ತು ಹಸಿಮೆಣಸನ್ನು ಜಜ್ಜಿ ಸೇರಿಸಿಕೊಳ್ತೇನೆ. ಸಣ್ಣ ತುಂಡು ಹುಳಿಯನ್ನೊಂದು ನೀರಲ್ಲಿ ಕರಗಿಸಿ ಸೇರಿಸಿಕೊಳ್ತೇನೆ. ನೋಡಿ, ಇದು ಸರಿಯಾಗಿ ಕುದಿಯಿತು, ಸಾರು ರೆಡಿ. ಫ್ರೆಂಡ್ಸ್, ಇದೀಗ ಸುಮಾರು ಒಂದು 3.25 ಗಂಟೆಗಳಷ್ಟೊತ್ತಾಯ್ತು ಇಟ್ಟದ್ದು. ಈಗ ಬೆಂದಿರ್ಬೋದು ಇದು. ಒಂದು ಕಡ್ಡಿ ಕುತ್ತಿ ನೋಡುವ ನೋಡಿ, ಕಡ್ಡಿ ಹಿಡಿತಾ ಇಲ್ಲ, ಬೆಂದಿದೆ. ಬೇರೆ ಬೇರೆ ರೀತಿಯ ಪರಿಮಳ ಬರ್ತಾ ಉಂಟು ಇದನ್ನು ತೆಗೆಯುವಾಗ ನೋಡಿ. ಇದನ್ನೀಗ ತೆಗೆದುಕೊಳ್ತೇನೆ. ಈ ಜಿನದ್ದೊಂದು ಘಮ್ ಅಂತೇಳಿ ಬರ್ತಾ ಉಂಟು ಪರಿಮಳ. ಬಿಸಿ ಬಿಸಿ ಉಡರ್ಗೆ ಸಾಕು.
ನಾವೀಗ ಮಾಡಿಟ್ಟಂತಹ ಸಾರು ಉಂಟಲ್ಲ ಅದನ್ನು ಸೇರಿಸಿಕೊಂಡು ಇದನ್ನು ಉಡರ್ಗೆಯನ್ನು ತಿನ್ನುದು. ಇನ್ನೊಂದು ರುಚಿ ಮಾಡಿ ನೋಡುವ ಹೇಗಾಗಿದೆ ಅಂತೇಳಿ. ನಡುಗಲ ಸೊಪ್ಪಿನ ಸಾರು ಮತ್ತು ಉಡರ್ಗೆ ನುಗ್ಗೆ ಸಹ ಸೇರಿಸಿದೆ ಸಾರಿಗೆ. ಭಾರಿ ಒಳ್ಳೆದುಂಟಾಯ್ತು. ಒಳ್ಳೆ ಜಾಸ್ತಿ ಸ್ಮೆಲ್ ಇರೋದು ಆ ಇದಿನ ಸೊಪ್ಪಿನದ್ದು. ಆರೋಗ್ಯದ ದೃಷ್ಟಿ ನೋಡುವಾಗ ರುಚಿಗೆ ಪ್ರಥಮ ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ ಇದೊಂದು ಒಳ್ಳೆ ಟೇಸ್ಟ್ ಅಂತ ಹೇಳಿದ್ರಲ್ಲಿ ತಿನ್ನೋದು. ಬರೀ ರುಚಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ವಿಷಯವನ್ನು ನೋಡಿ ಹೇಳ್ಬೇಕಲ್ಲ. ಈ ಸೊಪ್ಪುಗಳನ್ನೆಲ್ಲ ಡೈರೆಕ್ಟ್ ಆಗಿ ನಮಗೆ ಸೇವಿಸ್ಲಿಕ್ಕೆ ಆಗುದಿಲ್ಲಲ್ಲ, ಹಾಗೆ ಅದರ ಬದಲಿಗೆ ಈ ರೀತಿಯಾಗಿ ಅದರ ಸತ್ವಗಳು ಸಿಗುವ ಹಾಗೆ, ಸತ್ವಗಳೆಲ್ಲ ಸಿಗುವ ರೀತಿಯಲ್ಲಿ ನಾವು ಉಡರ್ಗೆ ಅಂತೇಳಿ ಮಾಡಿ ಅದರ ಅದನ್ನು ಸೇವಿಸಿಕೊಳ್ಳುವಂಥದ್ದು. ಈ ಕೆಲವೆಲ್ಲ ಸೊಪ್ಪುಗಳೆಲ್ಲ ಇದು ವಿಷಕಾರಿ ಅಂಶ, ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನೆಲ್ಲ ತೆಗೆದಾಗ್ತದೆ ಅಂತ ಹೇಳ್ತಾ ಇದ್ರು ಚಾರ್ಮಣ್ಣ. ಹಾಗೆ ಆಗಿರುವಂಥ ವಿಷಯಗಳಿಗೋಸ್ಕರ ಈ ರೀತಿಯಾಗಿ ಮಾಡಿ ತಿಂದರೆ ಒಳ್ಳೆಯದು ಅಂತೇಳಿ. ಫ್ರೆಂಡ್ಸ್, ಈ ಉಡರ್ಗೆ ಮಾಡುವಂಥ ಬುಟ್ಟಿ ಉಂಟಲ್ಲ, ಇದನ್ನು ಕಾಡಿನಲ್ಲಿ ಸಿಗುವಂಥ ಒಂದು ಬಳ್ಳಿಯಿಂದ ನೇಯ್ದು ಮಾಡಿರುವಂಥದ್ದು, ತುಂಬ ಚೆನ್ನಾಗಿ ನೇಯ್ದಿದ್ದಾರೆ ಕೂಡ. ಈ ಶಿರುವದಲ್ಲಿ ಒಂದು ನಾರಾಯಣ್ ಸ್ಟೋರು ಅಂತೇಳಿ ಉಂಟು, ಅಲ್ಲಿ ನಿಮಗೆ ಈ ಬುಟ್ಟಿ ಬೇಕಾದರೆ ಸಿಗ್ತದೆ. ಆಯಿತಾ, ಅವರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಬೇಕಾದರೆ ಕೇಳಿ ಅದರ ವಿಷಯಗಳನ್ನು ತಿಳಿದುಕೊಳ್ಬೋದು. ಹಾಗಾದರೆ ಇವತ್ತಿನ ವಿಶೇಷವಾದಂಥ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ. ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿ ಜೊತೆ ಇದನ್ನು ಹಂಚಿಕೊಳ್ಳಿ. ಹಾಗೆ ನಮ್ಮ ಬಟ್ಟೆ ಮಟ್ಟ ಚಾನಲ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.